ಕಾಂಗ್ರೆಸ್ನ ಹಿರಿಯ ನಾಯಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಆರ್ ಧ್ರುವನಾರಾಯಣ್ ಅವರು ಇಂದು ಮುಂಜಾನೆ ಹೃದಯಾಘಾತದಿಂದ ನಿಧನರಾದ ಹಿನ್ನೆಲೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕೆಪಿಸಿಸಿ ಉಪಾಧ್ಯಕ್ಷ ಅಶೋಕ್ ಪಟೇಲ್ ನೇತೃತ್ವದಲ್ಲಿ ಆರ್ ಧ್ರುವನಾರಾಯಣ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕಾಂಗ್ರೆಸ್ನ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಅಶೋಕ್ ಪಟೇಲ್, ಕಾಂಗ್ರೆಸ್ನ ಹಿರಿಯ ನಾಯಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಇಂದು ಮುಂಜಾನೆ ಹೃದಯಾಘಾತದಿಂದ ನಿಧನರಾಗಿದ್ದು ನಾಳೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಸಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಇವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರು ಮತ್ತು ಚಾಮರಾಜನಗರವನ್ನು ಎರಡು ಬಾರಿ ಲೋಕಸಭೆಯಲ್ಲಿ ಪ್ರತಿನಿಧಿಸಿದ್ದ ಆರ್ ಧ್ರುವನಾರಾಯಣ್ ಇಂದು ಬೆಳಗ್ಗೆ ಭಾರೀ ಹೃದಯಾಘಾತದಿಂದ ನಿಧನಕ್ಕೆ ಒಳಗಾಗಿದ್ದಾರೆ. ಎರಡು ಬಾರಿ ಶಾಸಕರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದ ಅವರು ಈ ಬಾರಿಯ ವಿಧಾನಸಭಾ ಚುನಾವಣೆಗೆ ನಂಜನಗೂಡು ಕ್ಷೇತ್ರದಿಂದ ಸ್ಪರ್ಧಿಸುವ ತಯಾರಿ ನಡೆಸಿದರು. ಇವರು ನಮಗೆ ಬಹಳ ಆತ್ಮೀಯರಾಗಿದ್ದು ಒಳ್ಳೆಯ ಸ್ವಭಾವ ಗುಣಗಳನ್ನು ಹೊಂದಿದ ವ್ಯಕ್ತಿಯಾಗಿದ್ದರು. ಇವರನ್ನು ಕಳೆದುಕೊಂಡು ನಾವು ತುಂಬ ದುಃಖದಲ್ಲಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಘಾತವಾದ ಸುದ್ದಿ ಎಂದು ತಿಳಿಸಿದರು. ಧ್ರುವನಾರಾಯಣ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಆ ದೇವರು ಕಲ್ಪಿಸಲಿ ಎಂದು ನುಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಜಿ ಬಿ ರಂಗನಗೌಡರ್, ಪುರಸಭೆ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಆತ್ಮೀಯ ಸ್ನೇಹಿತರಾದ ಧ್ರುವನಾರಾಯಣ್ ಅವರು ಮಾಜಿ ಲೋಕಸಭಾ ಸದಸ್ಯರು ಮತ್ತು ಮಾಜಿ ಶಾಸಕರು, ನಮ್ಮ ಕಾರ್ಯಾಧ್ಯಕ್ಷರಾಗಿದ್ದರು. ಅವರು ನಮಗೆ ಭಾಳ ವರ್ಷದಿಂದ ನಮಗೆ ಭಾಳ ಅನ್ಯೋನ್ಯವಾಗಿರೋ ಪ್ರೀತಿ ನಮ್ಮ ಮಧ್ಯದಿಂದ ಇದ್ದೀವಿ ಅವ್ರ ಜೊತೆ. ನಮಗೆ ಬೆಳಿಗ್ಗೆ ಹೊತ್ತಿನ ದಿನ 6:00 ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿ ಈ ಥರ ತೀರ್ಕೊಂಡ್ರು ಅಂತ ತಕ್ಷಣ ನಾನು ಭಾಳ ದಿಗ್ಭ್ರಾಂತಿ, ನಂಬಕ್ಕೆ ಆಗಲಿಲ್ಲ. ನನಗೆ ಶಾಕಿಂಗ್ ನ್ಯೂಸ್ ಇದು, ಯಾಕಂದರೆ ಭಾರಿ ಒಳ್ಳೆ ಮನುಷ್ಯ, ಸಜ್ಜನ ಮನುಷ್ಯ, ಬಡವ್ರ ಬಗ್ಗೆ ಭಾಳ ಅನುಕಂಪ ಇರೋ ಮನುಷ್ಯ ಈ ಥರ ಇದಕ್ಕಿಂತ ಬರೀ 62 ಭಾಳ ಗಟ್ಟಿಮುಟ್ಟಾಗಿದ್ದು. ನಿನ್ನೆ ರಾತ್ರಿವರೆಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದು ಮಲಗಿ ಬೆಳಿಗ್ಗೆ ಬಂದು ಎದೇನು ಹೋಗ್ತಾ ಇದೆ ಅಂತ ಡ್ರೈವರ್ಗೆ ಗಾಡಿ ತಗೊಂಬ ಅಂತ ಹೇಳಿದ್ದಾರೆ. ಗಾಡಿ ತಗೊಂಬಂದು ಗಾಡಿ ನಿಲ್ಲಿಸಿ ಗಾಡಿ ಹೊಡೆದು ಕುಂತ್ಕೊಂಡ ಮೇಲೆ ನನಗೆ ಯಾರೋ ಅವ್ರು ಹೇಳಿದ್ದು, ಅವ್ರ ಕಡೆಯವ್ರು ಹೇಳಿದ್ದು, ರಕ್ತವಾಂತಿಯಾಗಿ ಅಲ್ಲೇ ಕಾರೊಳಗೆ ತೀರ್ಕೊಂಬಿಟ್ರು ಅಂತ ವದಂತಿ ಕೇಳಿ ಭಾಳ ದಿಗ್ಭ್ರಮೆ ಆಯಿತು. ದಯವಿಟ್ಟು ದೇವರು ಅವರ ಕುಟುಂಬ ವರ್ಗದಕ್ಕೆ ಶಾಂತಿ ರೀತಿಯಿಂದ ಅವರಿಗೆ ದೇವರು ಕರುಣೆ ಶಾಂತಿ ರೀತಿಯಿಂದ ಇರೋ ಕರುಣೆ ತೋರಿಸಲಿ ಅಂತ ಹೇಳಿ ನಾನು ಮತ್ತು ಪಕ್ಷಕ್ಕೆ ಇದು ತುಂಬಲಾರದ ನಷ್ಟ ಆಗಿದೆ. ನಮ್ಮ ಧ್ರುವನಾರಾಯಣ ತೀರ್ಕೊಂಡಿದ್ದರಿಂದ ನಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ. ಯಾಕಂದರೆ ಪಾಪ ಈಗ ಅವರಾಗಲೇ ಚುನಾವಣೆ ಅಧಿವೇಶನ ಇದೆ, ಅಸೆಂಬ್ಲಿ ಕಂಟೆಸ್ಟ್ ಮಾಡಬೇಕು ಅಂತ, ಸ್ಪರ್ಧೆ ಮಾಡಬೇಕು ಅಂತೇಳಿ ಅವರು ಆಗಲೇ ಅಪ್ಲಿಕೇಶನ್ ಕೂಡ ಹಾಕಿದ್ರು. ಅವರು ಗ್ಯಾರಂಟಿ ಗೆದ್ದು ಗೆಲ್ತಾ ಇದ್ರು. ಪಾಪ ಮಂತ್ರಿ ಆಗೋ ಚಾನ್ಸಸ್ಸು ಇತ್ತು ನಮ್ಮ ಸರ್ಕಾರ ಬಂದಿದೆ. ಆದರೆ ದುರದೃಷ್ಟವಶಾತ್ ಅವ್ರ ಕಾಲವಶಾಲಾಗಿರೋದ್ರಿಂದ ನಮಗೆಲ್ಲ ಭಾಳ ದುಃಖ ತೃಪ್ತಿ ಆಗಿದೆ.